ಗುರು, ನಾನಿವತ್ತು ಮಾಡ್ತಿರೋ ಚಾಲೆಂಜ್ ಏನಂದರೆ 24 ಗಂಟೆ ಮಂಗಳಮುಖಿಯಾಗಿ ಬೆಂಗಳೂರಲ್ಲಿ ಜೀವನನ ಮಾಡಬೇಕು. ಮಂಗಳಮುಖಿಯರ ಜೀವನದಲ್ಲಿ ಏನೆಲ್ಲ ಕಷ್ಟಗಳಿರುತ್ತೆ, ಏನೆಲ್ಲ ಅನುಭವಿಸ್ತಾರೆ, ಅದನ್ನು ರಿಯಲ್ಲಾಗಿ ತೋರಿಸ್ಬೇಕು ಅಂತ ನಾನು ತುಂಬಾ ರಿಸ್ಕ್ ತಗೊಂಡು ಈ ಚಾಲೆಂಜ್ನ ಮಾಡ್ತಿದ್ದೀನಿ. ಮಂಗಳಮುಖಿಯರನ್ನ ಅರ್ಧನಾರೇಶ್ವರನ ರೂಪ ಅಂತ ಕೂಡ ಹೇಳ್ತಾರೆ. ಅಂಥ ಒಂದು ಪಾತ್ರನ ನಾನಿವತ್ತು ಮಾಡ್ತಿದ್ದೀನಿ. ಆ ಪಾತ್ರಕ್ಕೆ ಜೀವ ತುಂಬಿ ರಿಯಾಲಿಟಿನ ನಿಮಗೆ ತೋರಿಸ್ತೀನಿ. ಕೇಳಿಸ್ತಾ ಇದ್ದಾ ಚಿನ್ನು? ನಾನು ಇವಾಗ ಆ ಕಡೆ ರೋಡ್ಗೆ ಹೋಗ್ತೀನಿ. ಆ ಕಡೆ ರೋಡ್ಗೆ ಹೋಗಿ ಚಿನ್ನು ಕೆಲಸ ಕೇಳ್ಕೊ ಹೋಗ್ತೀನಿ. ತಾಕ್ ಬರೋದು ಅವ್ರಿಗೆ ವಿಡಿಯೋ ಮಾಡ್ತಿರೋದು. ಕೆಲಸ ಸಿಕ್ಕತ್ತೆ ನಂಗೆ ಇಲ್ಲೇನಾರು ಅಂತ ಕೇಳ. ವಿಶಾಲ ಅಂತ. ವಿಶಾಲ ವಿಶಾಲ ವಿಶಾಲನೇ ರಿಯಲ್ ಎಸ್ಟೇಟ್. ನನಗೆ ಭಿಕ್ಷೆ ಬೇಡಕ್ಕೂ ಇಷ್ಟ ಇಲ್ಲ. ಕೆಲಸ ಹುಡುಕ್ತಾ ಇದೀನಿ. ಅಲ್ಲ ಕೆಲಸ ಕೆಲಸನ ಕಲೆಕ್ಷನ್ ಮಾಡಲ್ಲ, ಕೆಲಸನೇ ಮಾಡುವ ಅಂತ. ನಾನು ಕೆಲಸ ಕೊಡಲ್ಲ. ನಾನು ಹಿಂಗೆ ಇರೋಕೆ ಇಷ್ಟ ಅಲ್ಲ. ಜನ ಎಲ್ಲ ಹಿಂಗೆ ಅಂತಾರೆ, ನೀನ್ ಹಿಂಗ ಇರ್ಬೇಡ, ನಿಂಗೆ ಕೆಲಸ ಕೊಡ್ತೀವಿ ಅಂತಾರೆ. ನಂಗಂಗೆ ಇರೋಕೆ ಇಷ್ಟ ಆಯ್ತಿನೋ? ನಾನು ಕೆಲಸ ಕೇಳಿದೆ. ನಾನು ಅವರು ಈ ತರ ಬಂದ್ರೆ ಕೊಡಲ್ಲ, ಮಾಮೂಲಿ ಇದ್ರೆ ಕೊಡ್ತೀವಿ ಅಂತಂದ್ರೆ. ನನ್ಗೆ ಮೈ ಹುಷಾರಿಲ್ಲ. ಅದನ್ನ ನಾನು ಗೊತ್ತಿಲ್ಲ ಕಣಣ, ಅಂದ್ಬಿಟ್ಟು ಕೊಡು. ನಾನೇನ್ ಮಾಡೋಣ ಅದಕ್ಕೆ? ನಾನೇ ಕೆಲಸ ಹುಡುಕ್ತಾ ಇದೀನಿ. ನಾನೇ ಕೆಲಸ ಹುಡುಕ್ತಾ ಇದೀನಿ. ಸಿಕ್ತದೆ ಏನ್ ಬಿಡಲ್ಲ, ಕೆಲ್ಸ ಕೇಳ್ತಾ ಇದೀರ? ಏನ ಇದ್ ಮಾಡ್ತಾ ಇಲ್ಲ ನೀವು. ಥ್ಯಾಂಕ್ ಯು ಮೇಡಮ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಥರ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತೀವಿ. ಹಾಂ, ನೀವು ನೀವು ಅಷ್ಟೇ. ಯಾರ್ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಈ ಥರ ಎಲ್ಲ ನೋಡೋಕೆ ಇಷ್ಟ ನನಗೆ. ಹೌದಾ? ಈ ಥರ ಮಾಡೋದು ಕಷ್ಟ, ಸೀರೆ ಹಾಕ್ಕೊಂಡು ನನ್ನ ಕಷ್ಟ ಯಾರಿಗೂ ಹೇಳೋಕ್ಕಾಯ್ತಿಲ್ಲ. ಅವರು ನೋಡ್ಬಿಟ್ರು, ಅದಕ್ಕೆ ಹೇಳ್ಬಿಟ್ಟೆ. ಅಣ್ಣ ಏನಾದ್ರು ಕೆಲಸ ಆಯ್ತಾ? ಕೆಲಸ ಕೆಲಸ ಸಿಗ್ತದೆ ಏನಾದ್ರು? ಚಿನ್ನ ಏನಾದ್ರು ಕಾಸು ಕೊಡು, ಕೆಲಸ ಕೆಲಸ ಮಾಡುವ ಅಂತ. ಕೆಲಸ ಮಾಡ್ತೀರಾ? ಕೆಲಸ ಕೊಟ್ಟಿರಾ ನನಗೆ? ಕೆಲಸ ಮಾಡ್ತೀನಿ. ಬರ್ತೀರಾ ಕೆಲಸಕ್ಕೆ? ಓನರ್ ನಂಬರ್ ಕೊಡ್ತೀನಿ, ಫೋನ್ ಮಾಡಿ. ಓನರ್ ನಂಬರ್ ಕೊಡ್ತಾರ ಇಲ್ಲಿ ಕೆಲಸನ ನನಗೆ? ಕೊಡ್ತಾರ ಕೆಲಸನ? ಓನರ್ ನಮ್ಗೆ ಫೋನ್ ಮಾಡ್ಕೊಟ್ಟಿರಾ ಒಂದ್ಸಲ. ಕೆಲಸ ಸಿಗ್ತದೆ ನನಗೆ? ಅವ್ರ ಹತ್ರ ಮಾತಾಡಿ. ಅವ್ರು ಹೇಳ್ತಾರ? ಎಷ್ಟೊತ್ತು ಬಂದರು? ಅರ್ಧ ಗಂಟೆ. ಅರ್ಧ ಗಂಟೆನೂ ಆ ಕಡೆಗೆ ಹೋಗಿ ಬರಲ್ಲ ಅಂದರೆ? ಗುರು, ಇವರು ಓನರ್ ಹತ್ರ ಮಾತಾಡಿ ಕೆಲಸ ಸಿಗ್ಬೋದು ಅಂತ ಅಂದರು. ಓನರ್ ಅರ್ಧ ಗಂಟೆಲಿ ಬರ್ತಾರೆ ಅಂದರು. ಒಳ್ಳೆಯವರು, ಚೆನ್ನಾಗಿ ಮಾತಾಡಿಸಿದ್ರು ಇವರು. ಏನು ಕೆಲಸ? ಏನಾದರೂ ಮಾಡ್ತೀನಿ, ಕೆಲಸ ಬೇಕಿತ್ತು. ಇಲ್ಲ ಇಲ್ಲ, ಕಾಸು ಕಾಸು ಬೇಡ. ಇಲ್ಲ ಇಲ್ಲ, ಕಾಸು ಬೇಡ, ಕೆಲಸಕ್ಕೆ ಕೆಲಸ ಹುಡುಕ್ತಾ. ಏನಾದರೂ ಮಾಡ್ತೀನಿ, ಕೆಲಸ ಹುಡುಕ್ತಿದ್ದೀನಿ. ಇಲ್ಲೇನಿಲ್ವ? ಸರಿ ತಮ್ಮ, ಬರೋದ. ನೋಡಿ, ಕೆಲವರು ಚೆನ್ನಾಗಿ ಮಾತಾಡಿಸ್ತಾರೆ. ಚಿನ್ನು ಏನಾದ್ರು ಕೆಲಸ ಆಯ್ತಾ? ಕೆಲಸ ಕೆಲಸ ಬೇರೆ ಎಲ್ಲರೂ ಸಿಗ್ತದ ಕೆಲಸ ಏನಾರ? ಇಲ್ಲ, ಫೋನ್ ನಡೆಯೋದು ಕಷ್ಟ. ಸರಿ, ಎತ್ಕೊಂಡು. ಇಲ್ವಾ? ಗ್ಯಾಸ್ ಸ್ಮೆಲ್ ಬತ್ತದ ನೋಡಿ, ಗ್ಯಾಸ್. 20-30 ಅಂಗಡಿಗಳಲ್ಲಿ ಕೆಲಸ ಕೇಳಿದ್ದೀನಿ. ಟ್ರಾನ್ಸ್ಜೆಂಡರ್ ಅಂದರೆ ಒಂಚೂರು ಹಿಂದೆ ಮುಂದೆ ನೋಡ್ತಾರೆ ಕೆಲಸ ಕೊಡೋಕ್ಕೆ ಅನ್ನೋದಂತೂ ಗೊತ್ತಾಯಿತು. ಒಂಥರ ನೋಡೋ ದೃಷ್ಟಿ ಬೇರೆ ಇರೋದ್ರಿಂದ ಮನಸ್ಸಿಗೆ ಬೇಜಾರಾಗುತ್ತೆ, ನಮ್ಮನ್ನೇ ಒಂದೇ ಥರ ನೋಡಲ್ಲ ಅವರು ಅಂತ. ಅದಕ್ಕೋಸ್ಕರನೇ ಎಷ್ಟೊಂದು ಕಡೆ ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ, ಒಂಥರ ಬೇಜಾರಾಗುತ್ತೆ ಅವ್ರು ನೋಡೋ ರೀತಿ, ಅವ್ರು ಟ್ರೀಟ್ ಮಾಡೋ ರೀತಿಯಿಂದ. ರೋಡಲ್ಲಿ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಕ್ಕೆ ಹೋಗ್ತಾ ಇದ್ದೀನಿ ನಡ್ಕೊಂಡು. ಜನ ನೋಡಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡಿ. ಆ ಥರ ತಿರುಗಿ ತಿರುಗಿ ನೋಡಿದಾಗ ಯಾರಿಗೆ ಆದರೂ ಇನ್ಸೆಕ್ಯೂರಿಟೀಸ್ ಕೊಡುತ್ತೆ. ಹುಡುಗರು ರೋಡಲ್ಲಿ ನಡ್ಕೋಬೇಕಾದ್ರೆ ನೋಡ್ತಾರಲ್ಲ ಒಂಥರ ತಿರುಗಿ ಹಿಂದೆ. ನಾನು ಅಂಗಡಿಗಳಲ್ಲಿ ಕೆಲಸನ ಕೇಳಿದೆ, ಯಾರೂ ಕೂಡ ಕೆಲಸ ಕೊಡಲಿಲ್ಲ. ಅದಕ್ಕೆ ಸಿಗ್ನಲಲ್ಲಿ ಬಂದು ಇವಾಗ ಮಂಗಳಮುಖಿಯಾಗಿ ಭಿಕ್ಷೆನ ಬಿಡ್ತಿದ್ದೀನಿ. ಕೊಡು ಚಿನ್ನು.
ಉಡುಚಿನ ಚೇಂಜ್ ಇಲ್ಲ ಉಡುಚಿನ ಅಷ್ಟೊಂದ್ ಹತ್ರ ಕೇಳಿದೆ, ಒಬ್ರು ಕೊಡ್ಲಿಲ್ಲ, ಸಿಗ್ನಲ್ ಬಿಟ್ಬಿಡ್ತು. ಚಿನ್ನ ಊಟ ಕಾಸಿಲ್ವಾ? ಸರಿ ಆದನು ಮೇಡ. ನೀನು ಚಿನ್ನ ಸಿಗ್ನಲ್ ಅಲ್ಲಿ ಭಿಕ್ಷೆ ಬೇಡಿ ದುಡ್ಡಿಸ್ಕೊಳ್ಳೋದು ತುಂಬಾನೇ ಕಷ್ಟ ಐತೆ. ನಾವುಗಳು ಅನ್ಕೋಬಹುದು ಎಷ್ಟೋ ಜನ ಅಂತೀರಾ, ಸಿಗ್ನಲ್ ಅಲ್ಲಿ ಭಿಕ್ಷೆ ಬೇಡ, ಆರಾಮಾಗಿ ಜೀವನ ಮಾಡ್ತಾರೆ ಅವರು ಅಂತ. ನಾಲ್ಕೈದು ಸಿಗ್ನಲ್ ಬಿಡ್ತು, ಎಷ್ಟು ಜನ ಹತ್ರ ಕೇಳಿದೆ, ಒಬ್ರು ಕೂಡ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಇನ್ನು ನನಗೆ. ಇನ್ನು ಕೇಳ್ತಾನೆ ಇದ್ದೀನಿ, ನೋಡೋಣ ಯಾರು ಕೊಡ್ತಾರೆ. ಕೊಡಚಿನ್ನು ಕೊಡಚಿನ್ನು ಕೊಡು ಸಾಕು. ಒಳ್ಳೇದಾಗ್ಲಿ, ಮದ್ವೆ ಆಗಾಯ್ತಾ? ಆಯ್ತಾ? ಮಕ್ಕಳಾಯ್ತಾ? ಎಲ್ರಿಗೂ ಒಳ್ಳೇದಾಗ್ಲಿ. ಹಾ ಕೊಡ್ಚಿನ್ನ 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 ಇವರು ಅಷ್ಟೊತ್ತಿಂದ ಭಿಕ್ಷೆ ಬೇಡಿ ಒಬ್ರು 5 ರೂಪಾಯಿ ಕೊಟ್ಟರು. ನಾನು ಕಡಿಮೆ ಅಂದರು ಎಷ್ಟು ಜನ ಕೇಳಿದ್ದೀನಿ ಅಂತಂದರೆ, 4-5 ಸಿಗ್ನಲ್ ಬಿಡ್ತು, ಒಂದು 30-35 ಗಾಡಿ ಕೇಳಿದ್ದೀನಿ, ಕಾರ್ಗಳನ್ನ ಕೇಳಿದ್ದೀನಿ, 5 ರೂಪಾಯಿ ಸಿಕ್ತು ಅಷ್ಟೊತ್ತಿಂದ ಕೇಳಿದ್ದಕ್ಕೆ. ಸಿಗ್ನಲಲ್ಲಿ ಭಿಕ್ಷೆ ಬೇಡಿ, ಆರಾಮಾಗಿ ಅವರು ಜೀವನ ಮಾಡ್ತಾರೆ, ಆರಾಮಾಗಿ ಅವ್ರವ್ರು ಬದುಕ್ತಾರೆ, ಏನು ಭಿಕ್ಷೆ ಬೇಡ್ಕೊಂಡು ಅಂತಾರಲ್ಲ, ಅವ್ರಿಗೆ ರಿಯಾಲಿಟಿನ ತೋರಿಸ್ತಿದ್ದೀನಿ. ಕಷ್ಟ ಐತೆ ಅವ್ರ ಜೀವನ, ನಿಜವಾಗ್ಲೂ ಕಷ್ಟ ಐತೆ. ಕೊಡ್ಚಿನ ಚಿಲ್ಲರೆ ಇದ್ರೆ ಕೊಡ್ಚಿನ್ನು ಊಟ ಮಾಡಿದೆ ಗುರು. ಇನ್ನೂ 2 ರೂಪಾಯಿ ಸಿಕ್ತು ನನಗೆ ಅಲ್ಲಿ. 5 ರೂಪಾಯಿ 5 ರೂಪಾಯಿ ಪ್ಲಸ್ 2 ರೂಪಾಯಿ, ಒಂದು 3/4 ಅವರಿಂದ ಕೇಳಿದ್ದೀನಿ ಎಲ್ಲರ ಹತ್ರ, 7 ರೂಪಾಯಿ ಅಷ್ಟೇ ನಾನು ಮಾಡಿದ್ದು. 110 ಪೆಟ್ರೋಲ್ ಹಾಕ್ಸ್ತಿದೀವಿ ಪೆಟ್ರೋಲ್ ಬ್ಯಾಂಕ್ ಬಂದು. ಅಣ್ಣ ಚೆನ್ನಾಗಿದ್ದೀನಾ? ನಾನು ನೋಡಕ್ಕೆ ಚೆನ್ನಾಗಿದ್ದೀನಾ? ನೋಡಿ ಅಣ್ಣ ಸೂಪರ್. ಹಿಂದೆ ಕೂತ್ಕೊಳ್ಳೋದು ಚೆನ್ನಾಗೈತೆ. ಫಸ್ಟು ಕಷ್ಟ ಆಯಿತು ಕೂತ್ಕೊಳ್ಳೋಕೆ, ಗೊತ್ತಾಗಲಿಲ್ಲ, ಇವಾಗ ಅಡ್ಜಸ್ಟ್ ಆಗ್ಬಿಡ್ತು ಅಣ್ಣ. ಆಗಿದೆ, ಬಾಯ್ ಬಾಯ್ ಅಣ್ಣ. ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಹಾಕ್ಸ್ತಿದ್ವಿ, ಅದಕ್ಕೆ ಹೆಲ್ಮೆಟ್ ಹಾಕಿರಲಿಲ್ಲ. ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ ಬೆಂಗಳೂರಲ್ಲಿ ಟ್ರಾಫಿಕ್ಕಲ್ಲಿ ಯಾವಾಗಲೂ ಅಷ್ಟೇ, ಯಂಗ್ಸ್ರು ಮಕ್ಕಳು ಎಲ್ಲರೂ ಹೆಲ್ಮೆಟ್ ಹಾಕಿ ಓಡಾಡಿ, ಸೇಫ್ಟಿ ಫಸ್ಟ್, ಹೆಲ್ಮೆಟ್ ಹಾಕ್ಕೊಡಿ. ನನ್ನ ಫ್ರೆಂಡು ರಾಜು ಇವಾಗ ಹಳ್ಳಿ ಸವಿ ಮನೆಗೆ ಕರ್ಕೊಂಬಂದನು ಊಟಕ್ಕೆ, ಬರ ಹೋಗೋಣ. ಜನ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಇರಿ, ಇವಾಗ ಏನಾರು ಒಂಥರ ಅಂತ. ಬೆಳಗ್ಗೆಯಿಂದ ಓಡಾಡಿ ಬಿಸಿಲಲ್ಲಿ ಟ್ಯಾನ್ ಆಗ್ಬಿಟ್ಟೆ, ನಾನು ಕಪ್ಪಾಗ್ಬಿಟ್ಟೆ, ದಗೆ ದಗೆ ಹೊಡಿತಾ ಅಂದಂಗೆ ಸಖೆ. ಟ್ಯಾನ್ ಇದ್ರೆ ಹಾಕ್ಸೋ, ಮುಂದೆ ಹಾಕೊಂಡ್ರೆ ಚೆನ್ನಾಗೈತೆ, ಕೂದಲು ಹಿಂದಕ್ಕೆ ಹಾಕೊಳ್ಳಿ ಮುಂದೆ ಹಾಕೋಬಿದ್ದಿ, ಜಡ ಕಳ್ಕೊಬಿಟ್ಟೈತಲ್ಲೋ ಏನೋ, ಎಲ್ಲ ನೋಡಿ ನಗ್ತಾವ್ರೇನೋ, ನಗ್ತಾವ್ರ ಹೋಗ್ಲ ಏನು ನಕ್ಕೂತ್ರ, ಯಾರು ನಗ್ತಾವನು ಕರಿ ಕರಿ, ಯಾಕೆ ಆಫ್ ಮಾಡಬೇಕು, ಯಾಕೋ ಚಿಲು ಯಾಕೆ ಆಫ್ ಮಾಡಬೇಕು. ಥ್ಯಾಂಕ್ಸ್ ಅಣ್ಣ, ಚೆನ್ನಾಗೈತೆ ಚೆನ್ನಾಗೈತೆ. ಹಾಂ ಯೂಟ್ಯೂಬಲ್ಲ ಐತೆ ನೋಡಿ. ಇವಾಗ ರಾಜು ಹೋಣ, ಇವಾಗ ಊಟ ಚೆನ್ನಾಗಿತ್ತು, ಚೆನ್ನಾಗಿ ಊಟ ಮಾಡಿಕೊಂಡ್ವಿ. ಮಳೆ ಬರೋದೇನು ಕಡಿಮೆ ಆಗ್ಬಿಟ್ಟೈತೆ ಕಣೋ, ಮಳೆ ಏನ ಈಗಲೇ ಬರಲ್ಲ. ಹಾಂ ತಿರ್ಗಾ ಇನ್ನೊಂದು ರೌಂಡ್ ವಾಕ್ ಹೋಗಿ ಕರ್ಕೊ ಹೋಗ್ತೀನಿ ಬನ್ನಿ ಬೆಂಗಳೂರಿನ. ಹೋಗೋ ರಾಜು ನಿನ್ನ ಸೈಡ್ಗೆ. ತಾತ ಮೆಜೆಸ್ಟಿಕ್ ಹೋಗ್ಬೇಕಲ್ಲ, ಯಾವ ಬಸ್ ಹತ್ಬೇಕು, ಯಾವ ಕಡೆ ಎಲ್ಲೆಲ್ಲಿ ಈ ಕಡೆನಾ? ಇಲ್ಲಿ ಹೋದ್ರೆ ಬಸ್ ಸಿಗ್ತದ, ಡೈರೆಕ್ಟ್ ಬಸ್ ಐತೆ. ಅವ್ರ ನಂಬರ್ 238. ಬಸ್ ಚಾರ್ಜ್ ತಗೊಳಲ್ಲ, ನಮಗೂ ತಗೊಳಲ್ಲ. ಬಸ್ ಅಲ್ಲೇ ಓಡಾಡಿ ಏನ್ ಮಾಡುವ ನಾವು, ಏನ್ ಕೆಲ್ಸ ಕೊಟ್ಟಾರೆ ನಮ್ಗೆ, ಕೆಲಸ ಕೇಳಿದ್ರೆ ಕೆಲಸ ಕೊಡೋಲ್ಲ. ನಡ್ಕೊಂಡು ಹೋಗ್ತಾ ಇದ್ದೆ, ಹಂಗೆ ಬಂದು ಇಲ್ಲಿ ನೋಡಿದ್ವಿ, ಕೆರೆ ನೋಡಿದ್ವಿ. ಕೆರೆ ನೋಡಿ ತುಂಬಾ ಖುಷಿ ಆಯಿತು ನೋಡಿ. ಈ ಥರ ಬೆಂಗಳೂರಲ್ಲಿ ಕೆರೆಗಳಿದ್ರೆ
ಬೆಂಗಳೂರು ಇನ್ನೂ ಚೆನ್ನಾಗಿ ಕಾಣುತ್ತೆ, ಗಿಡ ಮರಗಳು ಉಳಿಯುತ್ತೆ, ಈ ಥರ ಕೆರೆಗಳಿದ್ರೆ ಪಕ್ಷಿಗಳು ಪ್ರಾಣಿಗಳಿಗೂ ತುಂಬಾನೇ ಹೆಲ್ಪ್ ಆಗುತ್ತೆ. ನಡ್ಕೊ ಹೋಯ್ತಾ ಇದೀನಿ, ಹಾ ಬೆಂಗಳೂರಲ್ಲಿ ನಡೆದು ನಡೆದು ತಲೆ ಸುತ್ತಾದ ನಂಗೆ. ಅಣ್ಣ ಎರಡು ಹೇಳಿರು, ಹಾಂ ಗಂಜಿ ಹೊಡಿರಿ, ಚೆನ್ನಾಗಿರೋದು ಹೊಡಿರಿ, ಸ್ಟ್ರಾ ಕೊಟ್ಬಿಡಿ. ನಂದೇನೋ ಲಿಫ್ಟಿ ಕಾಳಾಗುತ್ತೆ ಕುಡಿತಿದ್ದೀನಿ ಸ್ಟ್ರಾಲಿ, ನಿಂದೇನು ಲಿಫ್ಟಿ ಕಾಳಾಗೈತದ? ಕುಡಿಯಕ್ಕೆ ಹಚ್ಕೊಂಡು ಲೈ ಕುಡಿಯಕ್ಕೆ ಹಚ್ಕೊಂಡು ಕೊಡೋಣ, ತೆಗಿತೀನಿ ಕೊಡೋಣ, ತಗೊಳ್ಳೋರ ಜೊತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿದ್ದೀನಿ ಅಣ್ಣನ ಕೈಲಿ, ನೀವು ಅಷ್ಟೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಬ್ಲಿಕ್ ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಮಂಗಳ ಮುಖಿಯರು ಅಂದರೆ, ನೋಡೋ ರೀತಿನೇ ಬೇರೆ ಥರ ಇರುತ್ತೆ. ಏನು ಮಾಡೋಕ್ಕಾಗಲ್ಲ ಗುರು, ಜನಗಳು ನೋಡೋ ರೀತಿನೇ ಆ ಥರ, ಅವ್ರ ಕಣ್ಣು ದೃಷ್ಟಿನೇ ಆ ಥರ ಅಂತ ಅಂದಮೇಲೆ ನಾವೇನು ಮಾಡೋಕ್ಕಾಗಲ್ಲ. ನಾವು ಹೆಂಗಿದ್ದೀವಿ ಹಂಗೆ ಇರಬೇಕು, ಜನಗಳು ಹಂಗೆ ಅನ್ಕೋತಾರೆ ಹಿಂಗೆ ಅನ್ಕೋತಾರೆ ಅಂತ ನಮ್ಗೆ ಇಷ್ಟ ಇಲ್ಲದೆ ಬದುಕನ್ನ ಬದುಕಬಾರ್ದು ಅಂತ ಎಷ್ಟೋ ಜನ ಮಂಗಳ ಮುಖಿಯರು ಅವ್ರ ಜೀವನನ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಬದಲಾಯಿಸ್ಕೊಂಡಿದ್ದಾರೆ. ಅಂದರೆ ಅವ್ರುಗಳಿಗೆ ನನ್ನ ಕಡೆಯಿಂದ ತುಂಬಾ ರೆಸ್ಪೆಕ್ಟ್ ಇದೆ. ಆರ್ ಆರ್ ನಗರಲ್ಲಿ ಫುಲ್ ತಿರುಗಾಡಾಕ್ಬಿಟ್ಟಿದ್ದೀನಿ. ಯಾರು ಹೇಳಿ? ನಾನು ವೈಶಾಲಿ. ಏನೋ ಕಳ್ಕೊಬಿಡ್ತು ಕಣೋ, ಓ ವಾಲ್ ಮೂಗ್ಬಿಟ್ಟು, ಓ ಇನ್ನೊಂದು ಮೂಗ್ಬಿಟ್ಟು ಕಣೋ, ಈಗ ಸಿಗ್ತೈತೆ ಬೆಳಗ್ಗೆ ಮಿಸ್ ಆಗಿದ್ದು. ನಾನು ರಾಜು ಸರ್ಕಲಲ್ಲಿ ಕೂತಿದ್ದೀವಿ, ರಾಜು ನನ್ನ ಮೆಜೆಸ್ಟಿಕ್ ಕರ್ಕೊಯ್ತವನು ಇವಾಗ. ಮೆಜೆಸ್ಟಿಕ್ ಹೋಗೋಣ ರಾಜು, ಮೆಜೆಸ್ಟಿಕ್ ಬಸ್ ಹುಡುಕು. ಹಾಂ ಓಕೆ. ನನ್ನ ಹತ್ರ 7 ರೂಪಾಯಿ ಐತೆ ಇವತ್ತಿನ ಕಲೆಕ್ಷನ್, ನನ್ನ ಹತ್ರ ಆಗಿದ್ದು 7 ರೂಪಾಯಿ. 7 ರೂಪಾಯಿಲಿ ಏನು ತೊಗೋಬೋದು? ಬೇಕ್ರಿಲಿ ತೊಗೋಬರ್ತೀನಿ ರೀ, ಬಿಸ್ಕೆಟ್ ತೊಗೋತೀವಿ 5 ರೂಪಾಯಿಗೆ, 7 ರೂಪಾಯಿಗೆ ಯಾವ್ದಾದ್ರು ಚಾಕ್ಲೇಟ್ ಕೊಡಿ ಅಣ್ಣ ಇಲ್ಲಿ ತಗೊಳ್ಳಿ. ಹಾಂ ಕೊಡಿ, ಬಿಸ್ಕೆಟ್ ತಿನ್ನಬೇಕು ಇವತ್ತು ನಾನು. ಈ ಚಾಲೆಂಜ್ ಮಾಡಿ, ಬಿಸ್ಕೆಟು ಚಾಕ್ಲೇಟು ನಿಮಗೂ ಬೇಕಾ? ಬನ್ನಿ, ನನ್ನ ವ್ಯಾನಿಟಿ ಬೇಗಲ್ಲಿ ಎತ್ಕೊಳ್ಳಿ, ಕೊಡ್ತೀನಿ. ಕತ್ಲಾಗಕ್ಕಿಂತ ಮುಂಚೆ ಮನೆ ಸೇರ್ಕೋತೀನಿ, ಜನ ಸರಿ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಇಲ್ಲಿವರೆಗೂ ಬಾಯ್. ಗುರು ನಾನು ಕೆಲಸನ ಬಿಟ್ಟು 2 ತಿಂಗಳಾಯಿತು ಫುಲ್ ಟೈಮ್ ಯೂಟ್ಯೂಬ್ನ ಮಾಡ್ತಿದ್ದೀನಿ, ತುಂಬಾ ಎಫರ್ಟ್ಸ್ ಹಾಕ್ತಿದ್ದೀನಿ, ತುಂಬಾ ಪ್ಲಾನ್ಸ್ಗಳೈತೆ ನನ್ನ ತಲೆಯಲ್ಲಿ, ಅದಕ್ಕೆ ಚಾನಲ್ಗೆ ಮೆಂಬರ್ಸ್ ಆಗಿ ಇವಾಗ ನನ್ನ ನಿಮ್ಗಳ ಸಪೋರ್ಟ್ ಬೇಕಿದೆ. ಗಡ್ಡ ಮೀಸೆ 2 ತೆಗಿತೀನಿ ಇವಾಗ ನಿಮ್ಗೋಸ್ಕರ, ಸಬ್ಸ್ಕ್ರೈಬರ್ಸ್ಗೋಸ್ಕರ ಗಡ್ಡ ಮೀಸೆ ತಕೊಂಡೆ ನಾನು. ಇದಕ್ಕಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ, ಎಷ್ಟು ಮುದ್ದ ಕಾಣಿಸ್ತಾ ಇದ್ದೀನಿ. ನಾನು ಹುಡುಗ ಆಗಿದ್ರು ಚೆನ್ನಾಗಿ ಕಾಣಿಸ್ತೀನಿ, ಹುಡುಗಿ ಆಗಿದ್ರು ಚೆನ್ನಾಗೇ ಕಾಣಿಸ್ತೀನಿ. ಹಾಂ ಹಿಂಗೆ ಹೇಳ್ಕೊಳಕ್ಕೆ ಎಷ್ಟು ಕಷ್ಟ ಆಯಿತು, ಸೀರೆ ಉಡೋದು, ಮೇಕಪ್ ಮಾಡ್ಕೊಳ್ಳೋದು. ನಾವು ಅಂತೀವಲ್ಲ ಹೆಣ್ಮಕ್ಳು ಎಷ್ಟು ಲೇಟು ರೆಡಿ ಆಗೋದು ಅಂತ, ಇಷ್ಟೆಲ್ಲ ಮಾಡ್ಕೋಬೇಕು ಅಂದರೆ ಲೇಟ್ ಆಗೇ ಆಗುತ್ತೆ ರಾಜು. ಅದಕ್ಕೆ ಹೆಣ್ಮಕ್ಳು ಸ್ಟ್ರಾಂಗ್, ಹೆಣ್ಮಕ್ಳು ಗ್ರೇಟು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು.